ನಾವು ಚೆನ್ನಾಗಿರ್ತೀವ್ರ ಬೆಂಗಳೂರಲ್ಲ ಮೆಂಟಿ ಮಕ್ಕಳ ಜೊತೆ ಚೆನ್ನಾಗಿರ್ತೀವಿ ನೋಡಿ, ನಂದು X7 ಸೀರೀಸ್ ಕಾರ್ ಇದೆ, ಬಿಸ್ನೆಸ್ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡ್ತೀನಿ. ನಾವು ಚೆನ್ನಾಗಿರ್ತೀವಿ. ನಮ್ ರಾಜಕಾರಣಿಗಳಿಗೋಸ್ಕರ ಹಳ್ಳಿಗಳಲ್ಲಿ ನೀವು ಬಟ್ಟೆಗಳು ಹರ್ಕೋಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ. ನಿಮ್ ಭವಿಷ್ಯ ನನಗೆ ಬಹಳ ಮುಖ್ಯ. ಜೊತೆಯಲ್ಲಿರೋಣ, ಒಂದು ಎಲೆಕ್ಷನ್ ಬಂದಾಗ ಒಂದು ತಿಂಗಳು ಇರ್ಲಿ, ಅದಾದ್ಮೇಲೆ ಎಲ್ಲರೂ ಜೊತೆಯಲ್ಲಿ ಹೋಗೋಣ, ಅಣ್ಣ ತಮ್ಮಂದ್ರಾಗಿರೋಣ. ಈ ಊರಿನ ಜನರ ಆಶೀರ್ವಾದ ನನಗೆ ಬೇಕು. ಈಗೇನಿದು ಅಣ್ಣ, ಇದು 2 ಎಕರೆ ಕೊಟ್ಟಿದ್ದೀರಾ? ಅದು ಅರ್ಧ ಮಾತ್ರ ಸರ್ವೆ ಆಗಿದೆ, ಇನ್ನು ಅರ್ಧ ಆಗಿಲ್ಲ. ಅದು ಯಾಕಾಗಿಲ್ಲ ಅಂತ ಕಾರಣ ತಿಳ್ಕೊಂತೀನಿ. ನಾನು ಡಿ ಸಿ ಅವ್ರ ಗಮನಕ್ಕೆ ತಂದು ಇಮಿಡಿಯೇಟ್ ಆಗಿ ಕ್ರಮ ವಹಿಸ್ತೀನಿ. ಮತ್ತೆ ಸ್ವಲ್ಪ ಚರಂಡಿಗಳು, ರಸ್ತೆಗಳ ಬಗ್ಗೆ ರೆವಿನ್ಯೂ, ಒಳ್ಳೆ ರೆವಿನ್ಯೂ ಜನರೇಟ್ ಮಾಡೋ ಪಂಚಾಯಿತಿ ಇದು. ಸ್ವಲ್ಪ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡೋಣ, ನಾನು ಸಹಕಾರ ಕೊಡ್ತೀನಿ. ಮತ್ತೆ ನಾನು ಈ ಊರಿನ ಎಲ್ಲ ವಿದ್ಯಾರ್ಥಿಗಳಿಗೆ, ನಾನು ಇನ್ನು ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿದ್ಮೇಲೆ ಚಿಕ್ಕಬಳ್ಳಾಪುರದಲ್ಲೇ ಟಿಫನ್ ಊಟ ಎಲ್ಲ ಕೊಟ್ಟು ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ ಕೊಡ್ತಾ ಇದ್ದೀನಿ. ಒಂದು 45,000 ಖರ್ಚು ಬರುತ್ತೆ ಒಂದು ಮಗುಗೆ ಬೆಂಗಳೂರಲ್ಲಿ. ಅದು ಚಿಕ್ಕಬಳ್ಳಾಪುರದಲ್ಲಿ ಟಾಪ್ ಟೀಚರ್ಸ್ನ ಕರ್ಕೊಂಡ್ಬಂದು ನಾನು ಪಾಠ ಮಾಡ್ತೀನಿ ಬಂದು. ಫ್ರೀ ಕೋಚಿಂಗ್ ಈ ಊರಲ್ಲಿ ಯಾರಾದರೂ ಇದ್ರು ಆ ಕೋಚಿಂಗ್ನ ಬಳಸ್ಕೊಡಿ. ಏನಾದರೂ ಅಣ್ಣ, ಯಾರೇ ಆಗಲಿ ದುಡಿಯೋದು ಮಕ್ಕಳ ಭವಿಷ್ಯಕ್ಕೋಸ್ಕರ. ಅಣ್ಣ ನೀವು ದುಡಿತಾ ಇರೋದು ಏನಕ್ಕೆ ಹೇಳಿ? ನಿಮ್ಮ ಮಗ ನಿಮ್ಮ ಮಗಳ ಭವಿಷ್ಯಕ್ಕೋಸ್ಕರ. ಈಗ ನಾನು ದುಡಿಯೋದು ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ. ಎಲ್ಲರೂ ಅಷ್ಟೇ ತಾನೆ. ನೀವು ತಿಂಕ್ ಮಾಡಿ, ನೀವು ಎತ್ತಿಟ್ಟಿರೋ ದುಡ್ಡು ಏನು ಮಾಡ್ತೀರಾ? ಮಗು ಫೀಸ್ ಕಟ್ತೀರಾ? ಇಲ್ಲ ಮನೆಯಲ್ಲಿ ಯಾರಿಗಾದ್ರೂ ಸಮಸ್ಯೆ ಆದರೆ ಒಳ್ಳೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀರಾ? ಇವೆರಡಕ್ಕೆ ನಾನು ಹೇಳೋದು ಮಕ್ಕಳ ಒಳ್ಳೇದಾಗಬೇಕು. ಮತ್ತೆ ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತುಂಬ ಜನ ಯಂಗ್ಸ್ಟರ್ಸು, ಯಾವ ಕೇಸುಗಳಲ್ಲೂ ಹಾಕ್ಸ್ಕೋಬಿಡಿ. ಅಂಥದ್ದೇನಾದರೂ ತೊಂದರೆ ಇದ್ರೆ ಹೇಳಿ, ನಾನು ನಿಮ್ಮ ಪರವಾಗಿ ಇರ್ತೀನಿ. ಯಾಕೆಂದರೆ ನಾಳೆ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೇಕು. ಯಾಕೆಂದರೆ 22 ಕೇಸ್ ಬಿದ್ದರೂ ತಟ್ಕೊಳ್ಳೋಕ್ಕೆ ಎಲ್ಲರೂ ಪ್ರದೀಪ್ ಈಶ್ವರ್ ಆಗಿರಲ್ಲ ಅಲ್ವಾ? ಮಾತಾಡ್ತೀನಿ ಯಜಮಾನ್ ಮಾತಾಡ್ತೀನಿ. ಈಗ ಯಜಮಾನ್ರು ಹೂ ಮಾರ್ಕೆಟ್ ಬಗ್ಗೆ ಮಾತಾಡಿದ್ರು. ಯಜಮಾನ್ರೆ, ಆ ಹೂ ಮಾರ್ಕೆಟ್ ನಾವು ಮೊನ್ನೆ ಸರ್ವೆ ಮಾಡಿದ್ವಿ. ಇಲ್ಲಿ ಹಳೆ ಸರ್ಕಾರ ಇದ್ದಾಗ, ಅಳಬ್ರು ಇದ್ದಾಗ ಈ ಕಡೆ ಕೊಟ್ಟಿದ್ದಾರೆ, ಎಲ್ಲ ಬಂಡೆ ಮೇಲೆ ಕೊಟ್ಟಿದ್ದಾರೆ. ನೀವು ನೋಡಿ ಅಲ್ಲಿ ಗಮನಿಸಿ, ನಿಮ್ಮೂರ ಹಿಂದ್ಗಡೆನೆ ನಾವು ಹೋದಾಗ ಆಪೋಸಿಟ್ ಅಲ್ಲಿ ಆ ಬಂಡೆ ಮೇಲೆ ನಾವು ನಿಮ್ಗೆ ಅಲರ್ಟ್ ಮಾಡೋದು ಒಂದ್ ದಿನದ ಕೆಲಸ. ನಾಳೆ ಬಂಡೆ ಮೇಲೆ ನೀವು ಅಂಗಡಿ ಕಟ್ಟೋದು, ನಾಳೆ ವ್ಯವಸ್ಥೆ ಬರೋದು, ಏನ್ ಮಾಡಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾವೀಗ ನಮ್ಮ ಸಚಿವ ಸಾಹೇಬರು, KMF ಪಕ್ಕ ಒಂದು ಆರ್ಟಿಕಲ್ಚರ್ದು ಜಾಗ ಇದೆ, ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಅದು ಹೂ ಮಾರ್ಕೆಟ್ ಕೊಟ್ಟು ಅವ್ರಿಗೆ ಬೇರೆ ಕಡೆ ಕೊಡಬೇಕು. ಇದೇನಿಲ್ಲ ಅಂದ್ರೂ ಒಂದು 6 ತಿಂಗಳು ತಗೊಳುತ್ತೆ ಯಜಮಾನ್ರೆ. ಏನಾಗುತ್ತೆ ಅಂದ್ರೆ, ಇನ್ನೊಂದು ಏನು ಅಂದ್ರೆ ಯಜಮಾನ್ರೆ, ಈಗ ಅಲ್ಲಿ ಬಂಡೆ ಮೇಲೆ ಕೊಟ್ಟು ಬಿಟ್ರೆ ನಾಳೆ ನೀವು ವೆಹಿಕಲ್ಸ್ ಹೆಂಗ್ ಹೋಗ್ತೀರಾ? ನಾಳೆ ಅಲ್ಲಿ ಯಾರೋ ಒಂದು ಅಂಗಡಿ ಕಟ್ಟಬೇಕು, ಹೆಂಗ್ ಕಟ್ತಾರೆ? ಕೊಡೋದೇನಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಯೋಚನೆ ಮಾಡ್ತಾ ಇಲ್ಲ, ಈಗ ಎಲ್ರದ್ದು ಅಪ್ರೂವಲ್ ತಗೊಂಡು ಒಂದ್ಸಲ ಕೊಡ್ಬೇಕಲ್ಲ. ಈಗ ನೋಡಿ, ಅವಾಗ ಆತ್ರದಲ್ಲಿ ಅಲ್ಲಿ ಕ್ಯಾಂಪಸ್ ಪಕ್ಕ ಮಾಡಿದ್ರು ಮಾರ್ಕೆಟ್, ಈಗ ಮಳೆ ಬರುತ್ತೆ, ಇದು ಬರುತ್ತೆ, ಇದೆಲ್ಲ ನಾ ಮಾಡೋದಕ್ಕಿಂತ ಮುಂಚೆನೆ ಯೋಚನೆ ಮಾಡಿದ್ರೆ ಈ ಸಮಸ್ಯೆ ಏನಿರೋದು? ನಾನು ಹೇಳ, ಅದಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ ಯಜಮಾನ್ರೆ, ನಾನು ಮಾಡಿಸ್ತೀನಿ ಒಂದು 6 ತಿಂಗಳು ಒಂದು ವರ್ಷದಲ್ಲಿ. ಯಜಮಾನ್ರೆ, ಈಗ ಸರ್ಕಾರದಿಂದ ಎಲ್ಲ ಪರ್ಮಿಷನ್ ಎಲ್ಲ ತರಬೇಕಲ್ಲ. ಈಗ ನಾವು ಸುಮ್ಮನೆ ತಗೊಂಡ್ಬಿಡಿ ಅಂತ ಕೊಟ್ಟು ನಾಳೆ ಸರ್ಕಾರದಿಂದ ನಿಮಗೆ ಸಮಸ್ಯೆ ಆಗಬಾರ್ದಲ್ಲ. ನಾನು ಇದೀನಿ ಯಜಮಾನ್ರೆ, ನಿಮ್ಮಂಥವ್ರ ಆಶೀರ್ವಾದದಿಂದನೇ ಇರೋದು.